ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸರಿ, ಈಗ ಇದನ್ನೆಲ್ಲ ಅಡಿಷನ್ ಮಾಡು. ನಿಖಿಲ್, ಅಲ್ಯಾಕ್ ನಿಂತಿದ್ಯಾ? ಬಾ ಒಳಗೆ. ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೆ? ಏನಿಲ್ಲ, ನಿಮ್ಮನೆ ನೋಡ್ತಾ ಇದ್ದೆ. ಐ ಆಮ್ ಸಾರಿ ಮಾಯಾ. ಗೌತಮಿ ಅಷ್ಟೆಲ್ಲ ರೂಡಾಗಿ ನಡ್ಕೊಳ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅವಳು ಮಾತ್ರ ನೀನ್ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡ ಪ್ಲೀಸ್. ಪರವಾಗಿಲ್ಲ ನಿಖಿಲ್, ಇದೆಲ್ಲ ಮಾಮೂಲಿ. ನನಗ್ ಮೊದ್ಲೇ ಗೊತ್ತಿತ್ತು ನಾವಿಲ್ಲಿಗೆ ಬಂದ್ರೆ ಹೀಗೆಲ್ಲ ಆಗತ್ತೆ ಅಂತ. ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದೇ ತರ ಆಗ್ತಿದೆ. ಮಾಯಾ, ಆಕ್ಚುಲಿ ಅವಳಿಗೆ ಇಟ್ಸ್ ಓಕೆ ನಿಖಿಲ್. ಅವಳಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಾಡ್ತಿದೆ ಅಷ್ಟೇ. ಎಲ್ಲಿ ನಿನ್ನ ಮತ್ತೆ ಪ್ರೀತಿಸೋಕ್ ಶುರು ಮಾಡಿ ಅವಳಿಗೆ ಕೈ ಕೊಡ್ತೀಯೋ ಅನ್ನೋ ಭಯ. ಅದಕ್ಕೆ ಹೀಗೆಲ್ಲ ನಡ್ಕೊಳ್ತಿದ್ದಾಳೆ. ನಾನು ಇದನ್ನೆಲ್ಲ ಫೇಸ್ ಮಾಡೋಕೆ ಅಂತಾನೆ ರೆಡಿಯಾಗಿ ಬಂದಿದ್ದೀನಿ. ಆದ್ರೆ ನಿನಗಿದನ್ನೆಲ್ಲ ನೋಡ್ಕೊಂಡಿರೋಕಾಗಲ್ಲ ಅಂದ್ರೆ ಹೇಳು. ಸುಮ್ನೆ ನಿನಗ್ಯಾಕೆ ಟೆನ್ಷನ್? ನಾನು ನನ್ನ ಮನೆಗೆ ಹೊರಟ್ಬಿಡ್ತೀನಿ. ಅಯ್ಯೋ, ಇಲ್ಲ ಇಲ್ಲ, ನನ್ಗೆ ಯಾವ ಟೆನ್ಷನೂ ಇಲ್ಲ. ನಾನು ಹೇಗೂ ಅಡ್ಜಸ್ಟ್ ಮಾಡ್ಕೋತೀನಿ. ಆದರೆ ನೀನು ಮಾತ್ರ ಮನೆ ಬಿಟ್ಟು ಹೋಗೋ ಮಾತೇ ಆಡಬೇಡ. ಸರಿ, ಅದು ಬಿಡು. ಇದೇನು ಶ್ರೇಷ್ಠನಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದೆಯಾ? ಅಯ್ಯೋ ಇಲ್ಲ ಅಂಕಲ್, ಮೈಮ ಹೇಳಿಲ್ವಾ ಪ್ರತಿಯೊಂದು ಪೈಸಾನ ಲೆಕ್ಕ ಇಡ್ತೀನಿ ಅಂತ? ಅದೇ ಇದು. ಮಾಯಾ, ಏನಿದೆಲ್ಲ? ನಾನು ನಿನ್ನನ್ನು ಡ್ರಾಪ್ ಮಾಡಿದಕ್ಕೆಲ್ಲ ಲೆಕ್ಕ ಇಟ್ಟಿದ್ಯಾ? ನೀನು ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನಾನು ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೂ ಚಾರ್ಜ್ ಹಾಕಿದೆಯಲ್ಲ. ಹೌದು, ಮತ್ತೆ ನೀನ್ ಇಲ್ಲ ಅಂತಿದ್ರೆ ನಾನು ಆಟೋಲ್ಲೋ ಬಸ್ಸಲ್ಲೋ ಹೋಗ್ಬೇಕಾಗಿತ್ತು. ಅದೇ ಖರ್ಚು ನಿಲ್ಲಿಗೆ ಹಾಕಿದ್ದೀನಿ ಅಷ್ಟೇ. ನಾನ್ ನಿನಗೆ ಹೇಳಿಲ್ವಾ ನೀನ್ ನನಗ್ ಏನೇ ಖರ್ಚು ಮಾಡಿದ್ರು ಅದನ್ ಲೆಕ್ಕ ಇಡ್ತೀನಿ ಅಂತ? ಇದೆ ಮಾಯಾ ಲೆಕ್ಕ. ಇಲ್ಲ ಮಾಯಾ, ಇದು ಮೋಸ. ಹಾಗಾದ್ರೆ ನಿನ್ ಪ್ರಕಾರ ನನ್ ಕ್ಯಾಬ್ ಡ್ರೈವರಾ? ನನ್ ಪ್ರಕಾರ ಅಲ್ಲ, ಆದ್ರೆ ಲೆಕ್ಕದ ಪ್ರಕಾರ ಹಾಗೇನೆ. ಹೋಗು ಮಾಯಾ, ನೀನು ಹೀಗೆ ಹೇಳ್ಬಿಟ್ಟಲ್ಲ ನನಗೆ. ಆಕ್ಚುಲಿ ನಾನು ನಿನ್ನನ್ನು ಕರ್ಕೊಂಡು ಹೋಗಿಲ್ಲ. ನೀನು ನಡ್ಕೊಂಡು ಆಟೋದಲ್ಲೋ ಹೋದ್ರೆ ನಿನ್ನ ಹೊಟ್ಟೆಲಿರೋ ನನ್ನ ಮಗು ಸುಸ್ತಾಗುತ್ತಲ್ಲ ಅಂತ ನನ್ನ ಮಗುನ ಕರ್ಕೊಂಡು ಹೋದೆ ಅಷ್ಟೇ. ನೀನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ಯಾ ಮಾಯಾ? ಅದೆಲ್ಲ ಏನಿಲ್ಲ, ಒಟ್ನಲ್ಲಿ ನನಗೆ ನಿನ್ನಿಂದ ಹೆಲ್ಪ್ ಆಗಿದೆ. ನೋ, ಅದಕ್ಕೆ ನಾನು ಹಾಕಿರೋ ಸಣ್ಣ ಅಮೌಂಟ್ ಅಷ್ಟೇ. ಇನ್ನು ಈ ಛತ್ರಿದು? ಇಲ್ಲ, ಛತ್ರಿನ ನಾನು ನಿನ್ಗಂತ ಕೊಡ್ಸಿಲ್ಲ, ಅದನ್ನು ನನ್ನ ಮಗುಗಂತ ಕೊಡ್ಸಿರೋದು. ನನ್ನ ಮಗು ಬಿಸಿಲಲ್ಲಿ ತಿರುಗಾಡಿದ್ರೆ ನನಗೆ ಇಷ್ಟ ಆಗಲ್ಲ ಮಾಯಾ. ಮೊದ್ಲು ಇದನ್ನ ಕ್ಯಾನ್ಸಲ್ ಮಾಡಿಬಿಟ್ಟ. ಗುಡ್ ಗರ್ಲ್. ಆಮೇಲೆ ಮಾಯಾ, ಇದೇನು ತಿಂದಿರೋದಕ್ಕೆಲ್ಲ ಲೆಕ್ಕ ಇಟ್ಟಿದ್ಯಾ? ಹೌದು, ಲೆಕ್ಕ ಅಂದ್ಮೇಲೆ ಪ್ರತಿಯೊಂದಕ್ಕೂ ಲೆಕ್ಕ ಇಡ್ಲೇಬೇಕಲ್ವಾ? ಸರಿ ಹೋಗ್ಲಿ ಬಿಡು. ಇದು ಊಟಕ್ಕೆ 500 ರೂಪಾಯಿ ಬೇಡ, 50 ರೂಪಾಯಿ ಸಾಕು. ಏನು, ನಮ್ಮಿಬ್ಬರಿಗೂ ಸೇರಿ ಇಷ್ಟೆಲ್ಲ ಊಟ ಬರೀ 50 ರೂಪಾಯಿನಾ? ಹ್ಞೂ. ಎಲ್ಲಿ? ಇನ್ನೆಲ್ಲಿ, ನಮ್ಮ ಮನೆ ಮೆಸ್ಸಲ್ಲಿ. ನಾವೇನು ನಿನ್ಗೆ ಬಾಸುಮತಿ ರೈಸ್ ಹಾಕಿಲ್ಲ. ನಾವ್ ಯೂಸ್ ಮಾಡೋದೆಲ್ಲ ಲೋ ಕ್ವಾಲಿಟಿ ಐಟಮ್ಸ್, ಅದಕ್ಕೆ ಈ ರೇಟ್. ನೋಡು ನಿಖಿಲ್, ಇದ್ಯಾಕೋ ಅತಿ ಆಯ್ತು. ನೀನ್ ಹೀಗೆಲ್ಲ ಮಾಡಿದ್ರೆ ನನ್ನ ಮನೆಗೆ ವಾಪಸ್ ಹೊಟ್ಟು ಹೋಗ್ತೀನಿ ಅಷ್ಟೇ. ಸರಿ ಮಾಯಾ, ನೀನ್ ಹಾಕಿದ್ದೆ ಲೆಕ್ಕ ಮಾಡಿದೆ ರೂಲ್ಸ್. ಆದ್ರೆ ಪ್ಲೀಸ್ ಮಾಯಾ,
ಈ ಛತ್ರಿನೂ ಇನ್ಕ್ಲೂಡ್ ಮಾಡಬೇಡ. ಯಾರಿಗಾದ್ರೂ ನಾನು ನಿನ್ನ ಹತ್ರ ಛತ್ರಿಗೂ ದುಡ್ಡು ಇಸ್ಕೊಂಡಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಎಲ್ಲರೂ ನನ್ನನ್ನು ಛತ್ರಿ ಛತ್ರಿ ಅಂತ ಕರೆಯೋಕೆ ಶುರು ಮಾಡ್ತಾರೆ. ಬೇಕಾ ನನಗಿದೆಲ್ಲ? ಸರಿ ನಿಖಿಲ್, ತುಂಬಾ ಮಾತಾಡ್ತಿದ್ದೀವಿ, ಈಗ ಸ್ವಲ್ಪ ಕೆಲಸ ಮಾಡ್ಲಾ? ನಾನಿನ್ನು ಡಿಸೈನ್ಸ್ ಮಾಡ್ಕೋಬೇಕು, ನೀನ್ ಹೊರಡು ಪ್ಲೀಸ್. ಸರಿ ಮಾಯ, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಬಿಟ್ಟ. ಗುಡ್ ನೈಟ್ ಮಾ ಬೇಬಿ. ಈಗ ಈರುಳ್ಳಿ ಮತ್ತೆ ಟೊಮೆಟೊ ತಗೊಂಡ್ ಬಾ. ಗೌತಮಿ, ನನಗೆ ಸ್ವಲ್ಪ ಲೇಟ್ ಆಗ್ತಿದೆ, ನಾನು ಕಾಫಿ ಮಾಡ್ಕೊಂಡು ಹೊರಟ್ಬಿಡ್ತೀನಿ, ನಂಗೆ ಸ್ವಲ್ಪ ಜಾಗ ಬಿಟ್ಕೊಡ್ತೀಯಾ? ಹಲೋ, ನಾನು ಅಡುಗೆ ಮಾಡೋದು ಕಾಣಿಸ್ತಾ ಇಲ್ವಾ? ನಾನು ಅಡುಗೆ ಮಾಡೋದು ಮುಗಿಯೋವರೆಗೂ ನೀನು ಇಲ್ಲಿಗೆ ಬರಬಾರ್ದು. ಗೌತಮಿ, ಅವಳ ಹತ್ರ ಏನು ಮಾತು, ನೀನು ಅಡುಗೆ ಮಾಡು. ಮಾಯಾ, ನನಗಿಲ್ಲಿ ತುಂಬ ಕೆಲಸ ಇದೆ, ದಯವಿಟ್ಟು ಇಲ್ಲಿಂದ ಹೋಗು. ಸರಿ, ಪರವಾಗಿಲ್ಲ ಬಿಡು, ನಂಗೆ ಲೇಟ್ ಆಗ್ತಿದೆ. ಮಾಯಾ, ಎಲ್ಲಿಗಮ್ಮ ಹೋಗ್ತಿದ್ಯಾ? ನೀನು ಇವತ್ತು ಅಡುಗೆ ಮಾಡಲ್ವಾ? ಸರಿ, ಹಾಗಾದ್ರೆ ಇವತ್ತು ನಾನು ಹೊರಗಡೆ ಊಟ ಮಾಡ್ಕೋತೀನಿ. ಏಯ್, ಇಷ್ಟು ದಿನ ಏನು ಅವಳೆ ಮಾಡ್ತಾ ಇದ್ಲ? ಸುಮ್ಮನೆ ನಾಟಕ ಮಾಡ್ದೆ, ಮನೇಲಿ ಮಾಡಿರೋ ಅಡುಗೆ ಊಟ ಮಾಡಿ. ಸರಿ ಸರಿ, ನೀನು ಗೌತಮಿಗೆ ಹೇಳ್ಕೊಡ್ತಿದ್ಯಾ ಅಂತ ಒಂದು ಬ್ಲೈಂಡ್ ಬಿಲೀಫಲ್ಲಿ ತಿನ್ಕೋತೀನಿ ಬಿಡು. ದೇವ್ರೇ, ಇವತ್ತು ಒಂದಿನ ನನ್ನ ಕಾಪಾಡ್ಬಿಡಪ್ಪ. ನಾಳೆಯಿಂದ ಹೇಗಾದ್ರೂ ಬದುಕ್ತೀನಿ. ಏನಮ್ಮ ಇದು, ಎಲ್ರು ಸೇರಿ ಅಡುಗೆ ಮಾಡ್ತಿರೋ ತರ ಇದೆ? ನಿಕ್ಕಿ, ನಿನ್ಗೋಸ್ಕರ ಗೌತಮಿ ಅಡುಗೆ ಮಾಡ್ತಾ ಇದ್ದಾಳೆ ಕಣೋ. ಓ ವಾವ್, ವೆರಿ ಗುಡ್. ಸರಿಮ್ಮ, ನನಗೆ ಆಸ್ಪತ್ರೆಗೆ ಲೇಟ್ ಆಗ್ತಿದೆ, ನಾನು ಹೋಗ್ಬಿಟ್ಬರ್ತೀನಿ. ಏಯ್, ನಿಂತ್ಕೊಳ್ಳ. ಎಲ್ಲ ನನ್ ಮಗನೆ, ಏನ್ ಕಿಲ್ಲಾಡಿ ನೀನು? ಅಲ್ಲ ಕಣೋ, ಗೌತಮಿ ಇಷ್ಟೆಲ್ಲ ಕಷ್ಟಪಟ್ಟು ನಿಂಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡ್ತಾ ಇದ್ದಾಳೆ, ನೀನ್ ನೋಡಿದ್ರೆ ಅದನ್ನ ಬಿಟ್ಟು ಹೋಗ್ತಾ ಇದೆಯಲ್ಲ. ಸ್ವಲ್ಪ ಹೊತ್ತು ಇದ್ದು ತಿಂಡಿ ತಿನ್ಕೊಂಡು ಹೋಗು. ಹೌದು ನಿಕ್ಕಿ, ನಿನಗೋಸ್ಕರ ಬೆಳಗ್ಗೆಯಿಂದ ಅಡುಗೆ ಮನೆಯಲ್ಲೇ ಕಾಲ ಕಳೀತಾ ಇದ್ದೀನಿ. ಆ ದೇವ್ರೇ ಗತಿ, ಇನ್ನೇನು ಅಡುಗೆ ಆಯ್ತು, ಕುತ್ಕೋ, ನಾನು ಬಡಿಸ್ಬಿಡ್ತೀನಿ. ಇಲ್ಲ ಗೌತಮಿ, ಆಸ್ಪತ್ರೆಯಿಂದ ಫೋನ್ ಬಂದಿತ್ತು, ಒಂದು ಅರ್ಜೆಂಟ್ ಕೇಸ್ ಅಂತೆ, ನಾನು ಹೋಗ್ಲೇಬೇಕು. ಆಮೇಲೆ ಬಂದು ನೀನ್ ಮಾಡಿರೋ ಅಡುಗೆನ ಖಂಡಿತ ತಿಂದಿರಿ, ಸರಿನಾ? ಅಲ್ಲ ನಿಕ್ಕಿ, ಅದು ಆಗಲ್ಲ ಗೌತಮಿ, ನಾನು ಬೇಗ ಹೋಗಿ ಬೇಗ ವಾಪಸ್ ಬಂದ್ಬಿಡ್ತೀನಿ. ಐ'ಮ್ ಸಾರಿ. ಮಾಯಾ, ನೀನು ಹೊರಟ್ಯಾ? ನಾನು ಹಾಗೆ ಹೋಗ್ತಾ ನಿನ್ನನ್ನು ಒಂದು ವೇ ಡ್ರಾಪ್ ಮಾಡಿಬಿಡ್ತೀನಿ, ಬೇಗ ಹೊರಡು, ನಾನು ಕಾರ್ ತೆಗಿತಾ ಇರ್ತೀನಿ. ಬಾಯ್ ಅಮ್ಮ. ಬಾಯ್ ಗೌತಮಿ. ಏ ನಿಕ್ಕಿ, ಇರೋ ಅಮ್ಮ, ಲೇಟ್ ಆಯ್ತಮ್ಮ, ಪ್ಲೀಸ್. ಏ, ತಿಂಡಿ ಮಾಡ್ತದಳು, ತಿನ್ಕೊಂಡು ಹೋಗೋ. ಅಯ್ಯೋ, ಏನೇ ಆಗಿದೆ ನಿಂಗೆ? ಕಣ್ಕಾಣಲ್ವಾ, ಹೀಗ ಆಗ್ತಾರೆ. ನನಗ್ ಕಣ್ಕಾಣಲ್ಲ, ಓಕೆ, ನಿಮಗ್ ಕಣ್ಕಾಣಲ್ವಾ? ಯಾಕಷ್ಟು ಹತ್ರ ನಿಂತಿದ್ದೀರಾ? ಸ್ವಲ್ಪ ದೂರ ನಿಲ್ಬೇಕು ತಾನೆ? ಎಲ್ಲದಕ್ಕೂ ನನಗೆ ರೇಗ್ತಾರೆ. ಏ ಗೌತಮಿ, ಅಂತದೇನೇ ಹೇಳ್ದೆ ನಿಂಗೆ? ಆಹ್,